ಸರ್. ಹಾಗೇನೇ ಈಗ ಜಂಕ್ ಫುಡ್ ಕೂಡ ತಿನ್ನುವಂಥದ್ದು ಹೆಚ್ಚಾಗಿದೆ. ಕುರುಕಲು ತಿಂಡಿ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಅದು ಅತಿಯಾಗಿ ಸೇವಿಸೋದ್ರಿಂದ ಒಬೆಸಿಟಿ ಕೂಡ ನಮ್ಮ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಇಂಡಿಯಾದ. ಆ್ಯಕ್ಚುಲಿ ಒಬೆಸಿಟಿ ಈಸ್ ನಾಟ್ ಎ ವೆರಿ ಡಿಫ್ರೆಂಟ್ ರೋಗ. ಈ ಗ್ಲೂಕೋಸನ್ನು ದೇಹ ನಿಭಾಯಿಸ್ಕೊಳ್ಳೋಕ್ಕೆ ಹೋಗಿ ಅದನ್ನು ಗ್ಲೈಕೋಜನ್ ಅಂತ ಒಂದು ಸಂಕ್ಲಿಷ್ಟ ಪದಾರ್ಥವಾಗಿ ತಯಾರು ಮಾಡುತ್ತೆ. ಗ್ಲೈಕೋಜನ್ ಹೆಚ್ಚಾಗ್ತಾ ಇದ್ದಂಗೆ ಕೊಬ್ಬು ರೆಡಿಯಾಗುತ್ತೆ, ಮಾಂಸ ರೆಡಿಯಾಗುತ್ತೆ, ಬೊಜ್ಜು ರೆಡಿಯಾಗುತ್ತೆ. ಅಂದರೆ ಈ ಊಬಕಾಯ ಅಥವಾ ಸ್ಥೂಲಕಾಯ ಅಥವಾ ಒಬೆಸಿಟಿ ಅನ್ನೋದು ಮತ್ತೆ ಇದೇ ಕಾರಣ. ಅಂದರೆ ಇನ್ನು ಡಯಾಬಿಟಿಸ್ ರೋಗ ಬರೋ ಮುಂಚೆ ಈ ಅಂಶಗಳನ್ನು ಹರಡಿಸೋದು ಅಷ್ಟೇ, ಇನ್ನೇನಿಲ್ಲ. ಅಂದರೆ ನಾವು ಮಾಡ್ತಾ ಇರತಕ್ಕಂಥ ಈ ಭಯಾನಕ ಕೃತಕ ಪದಾರ್ಥಗಳ ಸೇವನೆ ನಮಗೆ ಈ ರೋಗಗಳನ್ನು ತಂದುಕೊಡ್ತಾ ಇದೆ. ಒಂದೊಂದು ಹಂತದಲ್ಲಿ ಒಂದೊಂದು ರೋಗದ ಹೆಸರು ಇಟ್ಕೊಂಡು ನಾವು ಕುಣಿದಾಡ್ತಾ ಇರ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಅದು ಯಂಗ್ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಯುವಕರು ಯುವತಿಯರು ಅತಿ ಬೇಗ ಸ್ಥೂಲಕಾಯರಾಗ್ತಾ ಇರೋದು ಇರ್ಬೋದು, ಅಥವಾ ಇನ್ನೂ ಯಾಕೆ ಕೆಲವರಿಗೆ ಬಿ ಪಿ ರಕ್ತದೊತ್ತಡ ಶುರು ಆಗ್ತಾ ಇದೆ. 20-25 ವರ್ಷಕ್ಕೆ ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಶುರು ಆಗ್ತಾ ಇದ್ದಾರೆ. ಅಂದರೆ ಇವೆಲ್ಲದಕ್ಕೂ ಕಾರಣ ನಮ್ಮ ಈ ಇತ್ತೀಚಿನ ದಿನಗಳಲ್ಲಿದ್ದ ಸೋ ಕಾಲ್ಡ್ ಜಂಕ್ ಫುಡ್ ಅಲ್ಲ. ಆ್ಯಕ್ಚುಲಿ ಅಲ್ಲಿ ಫುಡ್ಡೇ ಇರ್ತಾ ಇಲ್ಲ, ಈಗ ಅಲ್ಲ ಜಂಕೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ರೋಗ ಉತ್ಪಾದನೆ. ಸರ್, ಹಾಗೆಯೇ ಈಗ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರ್ಬೋದು ಮಾರ್ಕೆಟಲ್ಲಿ ಸಿಗುವಂಥದ್ದು, ಆಮೇಲೆ ಈ ಬಣ್ಣ ಬಣ್ಣದ ಅಟ್ರಾಕ್ಷನ್ಗೆ ಮಕ್ಕಳು ಒಳಗಾಗ್ತಾರೆ, ಸೊ ಯಾವುದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದನ್ನು ಅವರು ಹೆಚ್ಚಾಗಿ ಸೇವಿಸ್ತಾ ಇರುವಂಥದ್ದು, ಇದರಲ್ಲಿ ಯಾವೆಲ್ಲ ಕೆಮಿಕಲ್ಸ್ ಇರುತ್ತೆ, ಎಷ್ಟು ಹಾರ್ಮ್ಫುಲ್ ಅಂತ ಹೇಳ್ತೀರಾ ಇದು ದೇಹಕ್ಕೆ ಹೋದರೆ? ಸಿ, ಮೋಸ್ಟ್ ಆಫ್ ದ ಡೈಸ್ ಈ ಬಣ್ಣ ಬಣ್ಣ ಕಾಣಿಸೋದು ದೇ ಆರ್ ಕಾಲ್ಡ್ ಪೋಲಾರ್ ಕೆಮಿಕಲ್ಸ್. ಅಂದರೆ ಮುಖ್ಯವಾಗಿ ಧ್ರುವೀಕರಣಗೊಂಡಿರ್ತವೆ. ಅಂದರೆ ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಅಂತ ಧನಾತ್ಮಕ ಋಣಾತ್ಮಕ ಸ್ವಲ್ಪ ಬಿಡಿಸಿರೋದ್ರಿಂದ ಈ ಪೋಲರೈಸ್ಡ್ ಮಾಲಿಕ್ಯೂಲ್ಸ್ ಕೆನ್ ಕ್ರಿಯೇಟ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ನಮ್ಮ ಬಯಲಾಜಿಕಲ್ ಪ್ರಾಸೆಸ್ಸಲ್ಲಿ, ಫಿಸಿಯಲಾಜಿಕಲ್ ರಿಯಾಕ್ಷನ್ಸಲ್ಲಿ. ಈ ಕಲರ್ಸ್, ಡೈಸ್ ಮತ್ತು ಈ ಇನ್ನೂ ಹೇಳಬೇಕಂದ್ರೆ ವಾಸನೆಗಳು, ಸಮ್ ಫ್ಲೇವರ್ ಕೆಮಿಕಲ್ಸ್. ಅಂದರೆ ನನಗೆ ಈ ಕೆಮಿಕಲ್ ಈ ವಾಸನೆ ಬೇಕು, ಆ ವಾಸನೆ ಬೇಕು ಅಂತ ಸಹಜವಾಗಿ ಆ ವಾಸನೆನ ನಾವು ತಂದು ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಚಿಪ್ಸ್ ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಏನು ಅವರು ಸಿದ್ಧತೆ ಮಾಡಿ, ಪೂರ್ವ ಸಿದ್ಧತೆ ಮಾಡಿ ಕೊಡ್ತಾ ಇದ್ದಾರೆ ಈ ಆಹಾರ ಪದಾರ್ಥಗಳಲ್ಲಿ, ಈ ವಾಸನೆಗಳ ಆರ್ಭಟ, ಈ ಬಣ್ಣಗಳ ಆರ್ಭಟ, ಇವೆರಡೂ ಕೆಮಿಕಲ್ಸು. ಈ ಎರಡೂ ಧ್ರುವೀಕರಣಗೊಂಡಿರೋ ಪರಮಾಣುಗಳಾಗಿರೋದ್ರಿಂದ ನಮ್ಮ ಜೀವ ರಾಸಾಯನಿಕ ಕ್ರಿಯೆಗಳ ಮೇಲೆ ನೇರವಾಗಿ ಹೊಡೆತ ಬೀಳ್ತಾ ಇದೆ. ಅಂದರೆ ಸರಿಯಾದ ರೀತಿಯಲ್ಲಿ ಆಗಬೇಕಾಗಿದ್ದ ಒಂದು ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆ ಈ ಎರಡು ಅಂಶಗಳಿಂದ ಆ ಕಡೆ ಈ ಕಡೆ ಏರುಪೇರು ಆಗಿ ನಮಗೆ ಆರೋಗ್ಯಕರವಾಗಿರಬೇಕಾದ ಸ್ಥಿತಿಯನ್ನು ದೂರ ಮಾಡ್ತಾ ಇವೆ. ಅಂದರೆ ನಾವು ಈ ಬಣ್ಣಗಳನ್ನು ಬಳಸೋದು ಆಹಾರದಲ್ಲಿ ತುಂಬ ಬೇಡದೇ ಇರೋವಂಥ ಒಂದು ಪರಿಸ್ಥಿತಿ. ಇದು ಇನ್ನೊಂದು ಮೋಸ ಏನಿದೆ ಅಂದರೆ ಲಿಮಿಟೆಡ್, ದೀಸ್ ಆರ್ ಪರ್ಮಿಟೆಡ್. ಅದು ಯಾವುದೋ ಒಂದು ಆರ್ಗನೈಸೇಷನ್ ಕೂತ್ಕೊಂಡು ಪರ್ಮಿಷನ್ ಫಾರ್ ದಿಸ್ ಕೆಮಿಕಲ್ ಈಸ್ ದಿಸ್ ಮಚ್, ಇಷ್ಟು ಇರಬಹುದು ಅಂತ ಅವರು ನಿರ್ಣಯ ಮಾಡ್ತಾರೆ. ಅದು 100 ಗ್ರಾಮ್ನಲ್ಲಿ ಇಷ್ಟಿರ್ಬೋದು ಅಂತ. ಓಕೆ, ಇವತ್ತು ತಿಂತೀವಿ, ನಾಳೆ ತಿಂತೀವಿ, ನಾಡಿದ್ದು ತಿಂತೀವಿ, ಇನ್ನು ತಿಂತಾನೇ ಇರ್ತೀವಿ. ಆ ಉಳಿಕೆ ಮೆತ್ತಿಗೆ ನಮ್ಮ ದೇಹದಲ್ಲಿ ಅದೇ ರೂಪದಲ್ಲಿ ಇಲ್ಲದೆ ಇದ್ರೂ ಇನ್ನೊಂದು ರೂಪಕ್ಕೆ ಹೋಗಿ ಶುರು ಆಗುತ್ತೆ. ಅಂದರೆ ಅದರ ಪ್ರಮಾಣ ನೀವು ಇಷ್ಟೇ ಇರ್ಬೋದು ಅಂತ ಹೇಳ್ಬೋದು, ಆದರೆ ನಮ್ಮ ದೇಹದಲ್ಲಿ ಅದು ಹೋಗಿ ಕೇಂದ್ರೀಕೃತವಾಗ್ತಾ ಇರುತ್ತೆ. ಜೈವಿಕ ಸಾಂದ್ರೀಕರಣೆ ಅಂತಾರೆ. ಅಂದರೆ ಒಂದು ದಿವಸದಲ್ಲಿ ತೊಂದರೆ ಆಗದೇ ಇರ್ಬೋದು, ಮೆತ್ತಿಗೆ ಒಂದು 5-6 ವಾರ ಅಥವಾ 5-6 ತಿಂಗಳು ಆ ರಾಸಾಯನಿಕ ಪದಾರ್ಥ ಅದೇ ರೂಪದಲ್ಲಿ ಅಥವಾ ಬದಲಾವಣೆ ಆಗಿರೋ ರೂಪದಲ್ಲಿ ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದನ್ನು ಯಾರೂ ಮಾತಾಡ್ತಾ ಇಲ್ಲ. ಅಂದರೆ ಆ ಉಳಿಕೆ ಮತ್ತು ಅದರ ಬದಲಾವಣೆ ಆಗಿರತಕ್ಕಂಥ ಮಾರ್ಪಾಡು ಆಗಿರತಕ್ಕಂಥ ರಾಸಾಯನಿಕ ಪದಾರ್ಥಗಳು ಇನ್ನೂ ಹೆಚ್ಚಾಗಿ ಮೋಸ ಮಾಡ್ಬೋದು ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನು ಪ್ರಮಾಣವನ್ನು ನಿರ್ಣಯ ಮಾಡುವ ಸಂಸ್ಥೆಗಳಾಗಲಿ ಮಾತಾಡ್ತಾ ಇಲ್ಲ. ಇದು ಅತಿ ದೊಡ್ಡ ಸೂಕ್ಷ್ಮ ದುರಂತ. ಅಂದರೆ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೂ ಇದರಲ್ಲಿ ಮೋಸ ಆಗ್ತಾ ಇದೆ. ಇದನ್ನು ಎಲ್ಲರೂ ಗಮನಿಸಬೇಕು. ಅಂದರೆ ಪರವಾಗಿಲ್ಲ, ಒಂದು ದಿವಸ ಅಂತ ತಿನ್ಬೋದು ನೀವು, ಬಟ್ ಅದು ಒಂದು ದಿವಸಕ್ಕೆ ನಿಲ್ತಾ ಇಲ್ವಲ್ಲ, ಅದು ವರ್ಷಾನುಗಟ್ಟಲೆ ನಡ್ಕೊಂಡು ಬಂದವರಿಂದ ಅದರದ್ದೇ ಆದ
ಈ ಭಯಾನಕ ಪರಿಣಾಮಗಳು ಮೆತ್ತಿಗೆ ನಡೀತಾ ಇರ್ತವೆ, ಗೊತ್ತೇ ಆಗೋದಿಲ್ಲ. ಈಗ ಏನೋ ಒಂದು ಕೊಳ್ತಿರೋ ಪದಾರ್ಥ ನಿಮಗೆ ಗೊತ್ತಿಲ್ಲದೆ ತಿಂತೀರಾ ಅಂತ ಇಟ್ಕೊಳ್ಳೋಣ, ಆವಾಗ ಏನೋ ಒಂದು ಭೇದಿ ಆಗುತ್ತೆ, ವಾಂತಿ ಆಗುತ್ತೆ, ಅಲ್ಲಿಗೆ ಮುಗಿದೋಗುತ್ತೆ ಆ ತೊಂದರೆ. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ನಿಮಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ಒಳಗಡೆ ಏನು ನಡೀತಾ ಇದೆ ಅಂತ. ನಿಧಾನವಾಗಿ ನಿಮ್ಮ ಆರೋಗ್ಯವನ್ನು ಕುಂದುಕೊಂಡು ಕುಂದಿಸ್ಕೊಂಡು ಕುಂದಿಸ್ಕೊಂಡು ಬರುತ್ತೆ. ಸೊ ಇದು ತುಂಬ ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸಬೇಕಾದ ವಿಷಯ. ಎಸ್ಪೆಷಲಿ ಈ ಪರ್ಮಿಟೆಡ್ ಕಲರ್ಸು, ಪರ್ಮಿಟೆಡ್ ವಾಸನೆದ ಫ್ಲೇವರ್ಸು, ಇವೆಲ್ಲ ನಾವು ಬಳಸಲೇಬಾರದು. ಈಗ ಯೂಶಲಿ ನಾವೇನ್ ಅನ್ಕೋತೀವಿ ಅಂದ್ರೆ ಪರ್ಮಿಟೆಡ್ ಅಂದ್ರೆ ಮೇ ಬಿ ಅವರೆಲ್ಲ ನೋಡಿ ಚೆಕ್ ಮಾಡಿ ಅದನ್ನ ಪರ್ಮಿಟ್ ಮಾಡಿರ್ತಾರೆ, ಹೀಗಾಗಿ ನಮ್ಗೇನು ತೊಂದರೆ ಆಗೋದಿಲ್ಲ ಅಂತ ನಾವೆಲ್ಲ ಅನ್ಕೋತೀವಿ. ಬಟ್ ಅಲ್ಲೂ ಕೂಡ ಅದು ಇದು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನನಗೆ ತುಂಬಾ ದಿವಸದಿಂದ ಇದು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಯಾರು ಈ ಪ್ರಶ್ನೆ ನನ್ನ ಕೇಳಲಿಲ್ಲ, ನೀವು ಮೊದಲನೇದಾಗಿ ಕೇಳ್ತಾ ಇದ್ದೀರಾ. ತುಂಬಾ ಒಳ್ಳೆ ಪ್ರಶ್ನೆ ಇದು.